ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಆಚರಣೆಗೆ ಸ್ವಾಗತ, ಸುಸ್ವಾಗತ. ಸಿ ಇ ಟಿ ನ್ಯೂ ರಿವೈಸ್ ರಿಸಲ್ಟ್ ಇವಾಗ ಬರುತ್ತೆ, ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಚಾನಲ್ಗೆ ನೀವಿನ್ನು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಈ ಹಿಂದೆ ನಮಗೊಂದು ಮಾಹಿತಿ ಬಂದಿತ್ತು, ಹೊಸ ರ್ಯಾಂಕಿಂಗ್ ಪಟ್ಟಿ ಸೆಪ್ಟೆಂಬರ್ 29ಕ್ಕೆ ಪ್ರಕಟಗೊಳ್ಳುತ್ತೆ ಅಂತ ಹೇಳಿತ್ತು. ಅಂದರೆ ನಾಳೆ ನ್ಯೂ ರಿವೈಸ್ ರಿಸಲ್ಟ್ ಬರುತ್ತಾ ಅಂತ ಕೇಳ್ತಾ ಇದ್ರು ವಿದ್ಯಾರ್ಥಿಗಳು. ಅದ್ರ ಬಗ್ಗೆ ಕ್ಲಾರಿಫೈ ಮಾಡ್ತೀನಿ. ನಿಮಗೆ ಗೊತ್ತಿರೋಗೆ ಈ ಹಿಂದೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಕೂಡ ಹೇಳಿದರು, 29ಕ್ಕೆ ರ್ಯಾಂಕ್ ಪಟ್ಟಿ ಶುರು ಆಗುತ್ತೆ, 3ರಿಂದ ಕೌನ್ಸಿಲಿಂಗ್ ಕೂಡ ನಾವು ಪ್ರಾರಂಭ ಮಾಡ್ತೀವಿ ಅಂತೇಳಿ ಮಾಹಿತಿ ಕೊಟ್ಟಿದ್ದರು. ನಿಮಗೆ ಇನ್ನೂ ಕೂಡ ಯಾವುದೇ ರೀತಿ ಕೆಇಯಿಂದ ಅಫಿಷಿಯಲ್ ನೋಟಿಫಿಕೇಷನ್ ಕೂಡ ಬಂದಿಲ್ಲ, ನೀವು ಅಬ್ಸರ್ವ್ ಮಾಡ್ಬೋದು. ಇಂದು ಬರುವ ಸಾಧ್ಯತೆ ಇದೆ, ಇನ್ ಕೇಸ್ ಎಲ್ಲ ಪ್ರೊಸೆಸ್ ಕೂಡ ಮುಗೀತು ಅಂದರೆ ಇಂದು ನಿಮಗೊಂದು ಒಂದು ಸರ್ಕ್ಯುಲರ್ನ ರಿಲೀಸ್ ಮಾಡ್ತಾರೆ, ಯಾವಾಗ ನಾವು ರಿವೈಸ್ ರಿಸಲ್ಟನ್ನು ಕೂಡ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಒಂದು ಡೇಟನ್ನು ಕೂಡ ಅವರು ಮೆನ್ಷನ್ ಮಾಡಬಹುದು ಕೆಇಯವರು, ಇಲ್ಲಾಂದರೆ ಡೈರೆಕ್ಟಾಗಿ ಕೂಡ ಅನೌನ್ಸ್ಮೆಂಟ್ ಮಾಡ್ಬೋದು. ಎರಡು ಸಾಧ್ಯತೆ ಇದೆ, ಬಹುಶಃ ಅವರು ಮತ್ತೊಂದು ಸತಿ ರಿಸಲ್ಟ್ ಇರೋ ಕಾರಣ ಮತ್ತೊಂದು ಸತಿ ನೋಟಿಫೈ ಮಾಡುವ ಆದ್ಯತೆ ಹೆಚ್ಚಿದೆ. ಆಲ್ಮೋಸ್ಟ್ ಅವರು ಮತ್ತೊಂದು ಸತಿ ನೋಟಿಫೈನ ಮಾಡ್ತಾರೆ, ನಿಮಗೆ ರಿಸಲ್ಟ್ ಡೇಟನ್ನು ಕೂಡ ನೋಟಿಫೈನ ಮಾಡ್ತಾರೆ. ಅದ್ರ ಬಗ್ಗೆ ನಾನು ಕೂಡ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ನೋಟಿಫಿಕೇಷನ್ ಬಂತಂದ್ರೆ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಒಟ್ಟಾರೆ ರಿವೈಸ್ ರಿಸಲ್ಟ್ ಕೂಡ ನಾಳೆ ಬರುವ ಆದ್ಯತೆಯನ್ನು ಕೂಡ ಇದೆ. ಇನ್ನೂ ಕೂಡ ಡಿಲೇ ಆದರೂ ಆಗಬಹುದು, ಗೊತ್ತಿಲ್ಲ. ಅಲ್ಲಿ ವರ್ಕ್ ಹೇಗೆ ನಡೀತಿದೆ, ಎಲ್ಲ ರ್ಯಾಂಕಿಂಗ್ ಪಟ್ಟಿ ಕೂಡ ತಯಾರಾಗಿದೆ ಅಂತ ಗೊತ್ತಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ಹೈಕೋರ್ಟ್ ಆದೇಶವಾಯಿತು, ಅದನ್ನು ಪ್ರಶ್ನಿಸಿ ಮತ್ತು ತ್ರಿಸದಸ್ಯ ಪೀಠ ಒಂದು ತೀರ್ಮಾನ ಮಾಡಿತು. ನಂತರ ಸರ್ಕಾರ ಒಂದು ನ್ಯಾಯಬದ್ಧವಾದ ತೀರ್ಮಾನ ತಗೊಳ್ತೀವಿ ಅಂತೇಳಿ ಒಂದು ಸಮಿತಿ ರಚನೆ ಮಾಡಿ ಆ ಸಮಿತಿಯ ನಿರ್ಧಾರವನ್ನು ಕೂಡ ಮಾನ್ಯ ಸರ್ಕಾರದವರು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿ ಮಾನ್ಯ ನ್ಯಾಯಾಲಯ ಬಂದುಬಿಟ್ಟು ನಿಮಗೆ ಅದನ್ನು ಅಕ್ಸೆಪ್ಟ್ ಮಾಡ್ತು. ನಂತರ ಹೊಸದಾಗಿ ರ್ಯಾಂಕಿಂಗ್ ಪಟ್ಟಿ ಅನೌನ್ಸ್ಮೆಂಟ್ ಮಾಡಲು ಘೋಷಣೆ ಮಾಡ್ತು. ಅದೇ ರೀತಿ 6% ಅಂಕಗಳನ್ನು ಡಿಡಕ್ಟ್ ಮಾಡಿ ರಿಪ್ರೆಸ್ ವಿದ್ಯಾರ್ಥಿಗಳಿಗೆ 50-50 ಆಧಾರದ ಮೇಲೆ ರ್ಯಾಂಕಿಂಗ್ ಜನರೇಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಅದು ಬಂದುಬಿಟ್ಟು ನಾಳೆ ನಿಮಗೆ ರಿಸಲ್ಟ್ ಬರುವ ಸಾಧ್ಯತೆ ಇದೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ಸಿಗೋಣ ಮುಂದಿನ